ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಎಡೆ ಬಿಡದೆ ಸುರಿತಾನೆ ಇದೆ ಬಹುತೇಕ ಎಲ್ಲಾ ಡ್ಯಾಮ್ಗಳು ಈಗ ಸದ್ಯ ಭರ್ತಿಯಾಗಿರುವಂತಹದ್ದು ತುಂಗಾಭದ್ರ ಇನ್ನು ಶರಾವತಿ ಕುಮದ್ವತಿ ನದಿಗಳು ಭೋರ್ಗರಿತಾ ಇದೆ ಲಕ್ಕವಳ್ಳಿಯ ಭದ್ರಾ ಜಲಾಶಯದಲ್ಲಿ ಭಾನುವಾರ ನೀರಿನ ಮಟ್ಟ ಸಹ ಜಾಸ್ತಿ ಆಗಿದೆ ಇನ್ನು ಲಿಂಗನಮಕ್ಕಿ ಜಲಾಶಯಕ್ಕೆ ಒಳಹರಿವು ಸಹ ಇಳಿಕೆಯಾಗಿದ್ದು ಜಲಾಶಯ ಭರ್ತಿಗೆ ಇನ್ನು ನಲ್ವತ್ಮೂರು ಪಾಯಿಂಟ್ ಆರು ಅಡಿ ನೀರು ಬರಬೇಕಾಗಿರುವಂತಹದ್ದು ಗಾಜನೂರಿನಲ್ಲಿ ಇರುವಂತಹ ತುಂಗಾ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ ಐವತ್ತೊಂದು ಒಂದು ಮೂರು ಕ್ಯೂಸೆಕ್ ನೀರು ನದಿಗೆ ಹರಿಸಲಾಗಿದೆ ಮಾಣಿ ಜಲಾಶಯಕ್ಕೂ ಸಹ ನೀರು ಭರಪೂರವಾಗಿ ಹರಿದು ಬರ್ತಾ ಇರುವಂತಹ ಇನ್ನು ಆಗುಂಬೆ ಸಮೀಪ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಬಳಿ ಗುಡ್ಡ ಕುಸಿದು ಜನಸಂಚಾರ ಸಹ ಅಸ್ತವ್ಯಸ್ತವಾಗಿದೆ ಆಗುಂಬೆಯಲ್ಲಿ ನಿನ್ನೆ ಒಂದೇ ದಿನ ಇಪ್ಪತ್ತು ಸೆಂಟಿಮೀಟರ್ ಮಳೆ ಸುರಿದಿರುವಂತಹದ್ದು ಮಳೆಯ ಅವಾಂತರ ದಿನದಿಂದ ದಿನಕ್ಕೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಭಾರೀ ಮಳೆಗೆ ಅಪಾಯದಲ್ಲಿ ನದಿ ಅಂಚುಗಳು ಇರುವಂತಹದ್ದು ಒಂದು ಕಡೆ ರಸ್ತೆ ಕುಸಿತವಾಗಿದೆ ಕೊಡಗು ಚಿಕ್ಕಮಗಳೂರಿನಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ ಅಲ್ಲಲ್ಲಿ ಭೂಕುಸಿತ ಕಂಡಿರುವಂತಹದ್ದು ದಕ್ಷಿಣ ಕನ್ನಡ ಉಡುಪಿಯಲ್ಲೂ ಸಹ ನೆರೆಯ ಸ್ಥಿತಿ ಈಗ ಉದ್ಭವ ಆಗಿರುವಂತಹದ್ದು ಒಂದು ಸಾವು ಸಹ ಸಂಭವಿಸಿದೆ ಹಾಗೇನು ರಾಜ್ಯದ ವಿವಿಧೆಡೆ ಈಗಾಗಲೇ ಮಳೆ ಮತ್ತಷ್ಟು ಸಾಕಷ್ಟು ಹೆಚ್ಚಾಗಿರುವಂತಹದ್ದು ನದಿಗಳಲ್ಲಿ ನೀರಿನ ಒಳಹರಿವು ಸಹ ಹೆಚ್ಚಾಗಿದೆ ಜಲಪಾತಗಳು ಧುಮ್ಮಿಕ್ಕಿ ಹೋರ್ಗರಿತಾ ಇದೆ ಚಿಕ್ಕಮಗಳೂರು ಹಾಸನ ಕೊಡಗು ಜಿಲ್ಲೆಗಳಲ್ಲಿ ಕೆಲವೆಡೆ ರಸ್ತೆಯಲ್ಲೂ ಸಹ ಭೂಕುಸಿತ ಉಂಟಾಗಿರುವಂತಹದ್ದು ಸಂಚಾರಕ್ಕೆ ಅಸ್ತವ್ಯಸ್ತವಾಗಿದೆ ಆಗುಂಬೆ ಮತ್ತೆ ಘಾಟ್ ಆಗುಂಬೆ ಘಾಟಿ ಏನಿದೆ ಅಲ್ಲಿ ಮತ್ತೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಲ್ಲೂ ಸಹ ರಾಷ್ಟ್ರೀಯ ಹೆದ್ದಾರಿ ಬಳಿ ಭೂಕುಸಿತ ಆಗಿದೆ ಅಲ್ಲಿ ಈಗಾಗಲೇ ಓಡಾಡೋರಿಗೆ ಏನು ಧರ್ಮಸ್ಥಳ ಮತ್ತೆ ಬೆಂಗಳೂರಿಗೆ ಸಂಚಾರ ಮಾಡುವಂತಹ ರಸ್ತೆಯನ್ನ ಈಗ ಕಂಪ್ಲೀಟ್ ಬಂದ್ ಮಾಡಲಾಗಿರುವಂತಹದ್ದು ಶಿರಡಿ ಘಾಟ್ನ ದೋಣಿಗಲ್ ಬಳಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತದಿಂದ ಸಂಚಾರವನ್ನ ಈಗಾಗಲೇ ಬಂದ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಮಳೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಈಗಾಗಲೇ ಹವಾಮಾನ ಇಲಾಖೆ ಕೂಡ ತಿಳಿಸಿರುವಂತಹದ್ದು ಇನ್ನೂ ಮೂರು ದಿನಗಳ ಕಾಲ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಯನ್ನ ಸಹ ಕೊಟ್ಟಿರುವಂತಹದ್ದು ಒಂದು ವಾರದಿಂದ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಭರ್ಜರಿಯಾಗಿ ಮಳೆ ಸುರಿತಾನೆ ಇದೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲೂ ಸಹ ಇದು ಆವರಿಸ್ಕೊಳ್ತಾ ಇರುವಂತಹದ್ದು ಬೀದರ್ ಕಲಬುರ್ಗಿ ಬೆಳಗಾವಿ ಧಾರವಾಡ ಹಾವೇರಿ ಜಿಲ್ಲೆಯಲ್ಲೂ ಸಹ ಭಾರಿ ಮಳೆ ಆಗ್ತಾ ಇದೆ ಅಲ್ಲೆಲ್ಲ ಆರೆಂಜ್ ಅಲರ್ಟನ್ನು ಸಹ ಈಗಾಗಲೇ ಘೋಷಣೆ ಮಾಡಲಾಗಿದೆ ರಾಜ್ಯದ ಕರಾವಳಿ ಜಿಲ್ಲೆಗಳಾದಂತಹ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿ ರೆಡ್ ಅಲರ್ಟನ್ನು ಸಹ ಈಗಾಗಲೇ ಘೋಷಣೆಯನ್ನು ಮಾಡಲಾಗಿರುವಂತಹದ್ದು ಕೊಡಗು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಈ ಮಳೆ ಹೀಗೆ ಮುಂದುವರೆದಿರುವಂತಹದ್ದು ಹಾಸನ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇರುತ್ತೆ ಇನ್ನು ಮಳೆ ಅಬ್ಬರ ತುಸು ಕಡಿಮೆ ಆಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಮಲೆನಾಡಿನ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಇರುತ್ತೆ ಇದೇ ವೇಳೆ ಉತ್ತರ ಒಳನಾಡಿನಲ್ಲಿ ಮಳೆ ಇನ್ನಷ್ಟು ವ್ಯಾಪಕ ಆಗುತ್ತೆ ಅನ್ನುವಂತಹ ಮಾಹಿತಿ ಸಹ ಲಭ್ಯ ಆಗ್ತಾ ಇರುವಂತಹದ್ದು ಒಟ್ಟಿನಲ್ಲಿ ಈಗ ಆ ಭಾರಿ ಭೋರ್ಗಡ್ತಾ ಇರುವಂತಹ ಮಳೆಗೆ ಜನಜೀವನ ಒಂದು ಕಡೆ ಅಸ್ತವ್ಯಸ್ತವಾಗಿದೆ ಮನೆಗಳಿಗೆ ನೀರು ನುಗ್ಗಿದೆ ಇನ್ನು ರಸ್ತೆ ಸಂಪರ್ಕ ಸಹ ಕಡಿತಗೊಂಡಿದೆ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ದೃಶ್ಯಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ ಮನೆ ಅಂಗಳ ಪೂರ್ತಿ ಜಲಾವೃತ ಆಗಿರುವಂತಹದ್ದು ಕೆಲವೊಂದಿಷ್ಟು ಕಡೆ ಮನೆಗೆ ನೀರು ನುಗ್ಗಿದೆ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿರುವಂತಹದ್ದು ಇನ್ನು ತಗ್ಗು ಪ್ರದೇಶಗಳು ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ರಸ್ತೆ ಸಂಪರ್ಕ ಸಹ ಈಗಾಗಲೇ ಕಡಿತಗೊಳಿಸಲಾಗಿದೆ ಇನ್ನು ಮಳೆಯ ಪ್ರಭಾವದಿಂದಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಕಳೆದ ದಿನಗಳಿಂದ ಸುರಿತಾ ಇರುವಂತಹ ಮಳೆಗೆ ಎಲ್ಲ ಪ್ರಮುಖ ನದಿಗಳು ಅಪಾಯ ಮಟ್ಟವನ್ನ ಮೀರಿ ಈಗ ಹರಿತಾ ಇರುವಂತಹದ್ದು ಇದರಿಂದಾಗಿ ಕೆಲ ತೀರ ಪ್ರದೇಶಗಳಲ್ಲಿ ನೀರು ನುಗ್ಗಿ ನೂರಾರು ಮನೆಗಳು ಸಹ ಜಲಾವೃತವಾಗಿದೆ ಕೊಡಗು ಮತ್ತು ಚಿಕ್ಕಮಗಳೂರು ಘಟ್ಟ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಇದರ ಪರಿಣಾಮದಿಂದಾಗಿ ಅಲ್ಲಲ್ಲಿ ರಸ್ತೆ ಕುಸಿತ ಕೂಡ ಆಗಿರುವಂತಹದ್ದು ಇನ್ನು ಧರೆ ಕುಸಿತಗಳಾಗಿರುವಂತಹದ್ದು ಮರ ಬಿದ್ದು ಇದರಲ್ಲಿ ಯುವತಿ ಕೂಡ ಇನ್ನಷ್ಟೇ ಮೃತಪಟ್ಟಿದ್ಲು ಆ ಮೂಡಿಗೆರೆಯಲ್ಲಿ ವರದಿ ಸಹ ಆಗಿತ್ತು ಬೆಳಗಾವಿ ಖಾನ್ಪುರ ವ್ಯಾಪ್ತಿಯಲ್ಲೂ ಸಹ ಮಳೆ ಭಾರಿ ಪ್ರಮಾಣದಲ್ಲಿ ಸುರಿತಾ ಇದೆ ಇದರ ಕಾರಣದಿಂದಾಗಿ ಮಲಪ್ರಭಾ ನದಿ ತೀರದಲ್ಲಿ ಪ್ರವಾಹ ಸಹ ಉಂಟಾಗಿರುವಂತಹದ್ದು